ವೆಲ್ಕಮ್ ಬ್ಯಾಕ್ ಟು ಶ್ರೀ ಯೂಟ್ಯೂಬ್ ಚಾನಲ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಕನ್ನಡದ ಪಠ್ಯಕ್ರಮವನ್ನು ತುಂಬ ಜನ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ನನಗೆ ಸಿಕ್ಕಿರುವಷ್ಟು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಇದ್ದೀನಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಶೇಕಡ ಅರವತ್ತೈದರಷ್ಟು ಅರವತ್ತೈದರಿಂದ ಎಪ್ಪತ್ತರಷ್ಟು ಪ್ರಶ್ನೆಗಳು ಕನ್ನಡ ವ್ಯಾಕರಣದಲ್ಲೇ ಬರ್ತವೆ ಇದು ಜಿ ಪಿ ಎಸ್ ಟಿ ಆರ್ಗಿಂತ ಎಚ್ ಎಸ್ ಟಿ ಆರಲ್ಲಿ ಸ್ವಲ್ಪ ಹೆಚ್ಚಾಗಿ ಪಠ್ಯಕ್ರಮವಿರುತ್ತೆ ಜಿ ಪಿ ಎಸ್ ಟಿ ಆರ್ಗೆ ಕನ್ನಡ ವ್ಯಾಕರಣದಲ್ಲೇ ಹಂಡ್ರೆಡ್ ಪರ್ಸೆಂಟು ಪ್ರಶ್ನೆ ಮತ್ತು ಉತ್ತರಗಳು ಬರ್ತವೆ ಈಗ ಏನೇನಿದೆ ಅಂತ ನೋಡ್ತಾ ಹೋಗೋಣ ಕನ್ನಡ ವರ್ಣಮಾಲೆ ಕಾಗುಣಿತ ದೋಷ ದೇಶೀಯ ಪದಗಳು ಅಚ್ಚ ಕನ್ನಡ ಪದಗಳು ಸಂಸ್ಕೃತ ಪದಗಳು ಅನ್ಯ ದೇಶೀಯ ಪದಗಳು ತತ್ಸಮ ತದ್ಭವ ಪದಗಳು ನಾಮಪದಗಳು ವಿಭಕ್ತಿ ಪ್ರತ್ಯಯಗಳು ಕಾರಕಗಳು ವಚನಗಳು ಲಿಂಗಗಳು ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ನಾನಾರ್ಥಕ ಪದಗಳು ಧಾತುಗಳು ಕ್ರಿಯಾಪದಗಳು ಸಂಧಿ ಕಾರ್ಯ ಪ್ರಕರಣ ಅವ್ಯಯಗಳು ಕೃದಂತ ಮತ್ತು ತದ್ದಿತಾರ್ಥಗಳು ಸಾಧಿತ ಶಬ್ದಗಳು ಸಮಾಸಗಳು ದ್ವಿರುಕ್ತಿಗಳು ವ್ಯಾಕ ವಾಕ್ಯ ರಚನೆ ಸಾರಿ ವಾಕ್ಯ ರಚನೆ ಪಿ ಕ್ಯೂ ಆರ್ ಎಸ್ಗೆ ಸಂಬಂಧಪಟ್ಟಂತೆ ಕರ್ತರಿ ಕರ್ಮಣಿ ಪ್ರಯೋಗಗಳು ಲೇಖನ ಚಿಹ್ನೆಗಳು ಛಂದಸ್ಸು ಅಲಂಕಾರಗಳು ನುಡಿಗಟ್ಟುಗಳು ಗಾದೆ ಮಾತುಗಳು ಇದಿಷ್ಟು ಜಿ ಪಿ ಎಸ್ ಟಿಯರಲ್ಲಿ ಕೇಳುವಂತಹ ಸಿಲೆಬಸ್ ಆಗಿರುತ್ತೆ ಮತ್ತು ಎಚ್ ಎಸ್ ಟಿಯರ್ಗೆ ಒಂದಿಷ್ಟು ಹೆಚ್ಚಾಗಿಯೇ ಸಿಲಬಸ್ ಇರುತ್ತೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಶೇಕಡ ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳು ಬರ್ತವೆ ಕನ್ನಡ ಭಾಷೆಯ ಹುಟ್ಟು ಬೆಳವಣಿಗೆ ಶಾಸನಗಳು ಭಾಷೆ ಇತಿಹಾಸ ಕನ್ನಡ ಸಾಹಿತ್ಯದ ಕಾಲಘಟ್ಟಗಳು ಬರುತ್ತೆ ಪಂಪ ಪಂಪ ಪಂಪಯುಗ ಹೊಸಗನ್ನಡ ಸಾಹಿತ್ಯ ಕಾಲ ಕನ್ನಡ ಸಾಹಿತ್ಯದ ಪ್ರಕಾರಗಳು ಇದಿಷ್ಟು ಎಚ್ ಎಸ್ ಟಿ ಆರಲ್ಲಿ ಕನ್ನಡ ಲ್ಯಾಂಗ್ವೇಜ್ ಟೀಚರ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಆಗಿರುತ್ತೆ ಈಗ ಆರರಿಂದ ಹನ್ನೆರಡನೇ ತರಗತಿಯವರೆಗಿನ ಪದಗಳ ಅರ್ಥವನ್ನು ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆರನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಭಾಷಾರ್ಥದಲ್ಲಿ ಸಿಗುವಂತಹ ಪದಗಳ ಅರ್ಥವನ್ನು ನೋಡ್ತಾ ಹೋಗೋಣ ಇದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಫ್ ಡಿ ಎಸ್ ಟಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತವಾದಂತಹ ಮಾಹಿತಿಯಾಗಿರುತ್ತೆ ಒಂದನೆಯದು ಅತ್ತಿಕ್ಕು ಅಂದರೆ ಅರ್ಥ ಅಡಗಿಸು ದಮನ ಮಾಡುವಂಥ ಚೆಲ್ಲಾಪಿಲ್ಲಿ ಅದರ ಅರ್ಥ ಅಸ್ತವ್ಯಸ್ತ ಚದುರು ದೌರ್ಬಲ್ಯ ಅರ್ಥ ಬಲಹೀನತೆ ಚಾಪಲ್ಯ ಭಂಗ ಸೋಲು ವೈಫಲ್ಯ ಸದೃಶ ಓಲುವ ಸಾಟಿಯಾದ ಸಂಯಮ ಹತೋಟಿ ನಿಯಂತ್ರಣ ಜೋಪಾನ ಜತನ ರೋಚಕ ಕುತೂಹಲಕಾರಿ ದಾಯಕ ಒಡ್ಡೋಲಗ ರಾಜಸಭೆ ದರ್ಬಾರು ರೋದನ ಅಳುವಿಕೆ ಪ್ರಲಾಪ ಉದ್ಗರಿಸು ಹೇಳು ಹೊರಗೆಡುಹು ಶೋಕ ಹಳಲು ದುಃಖ ಗದ್ಗದ ಕಂಠ ನಿಂತು ನಿಂತು ಬರುವ ಅಸ್ಪಷ್ಟವಾದ ಮಾತು ಬಿಗಿದ ಕಂಠ ನಿಟ್ಟುಸಿರು ದೀರ್ಘವಾಗಿ ಬಿಡುವ ಉಸಿರು ನಿಡಿದಾದ ಶ್ವಾಸ ಬಡಪಾಯಿ ಅಶಕ್ತ ದುರ್ಬಲ ದರಿದ್ರ ಅಂತ ಮಾರ್ನುಡಿ ಪ್ರತಿಯಾಗಿ ಮಾತನಾಡು ಮಾರುತ್ತರ ಕೊಡು ಪತ್ತೆ ಗುರುತು ಸುಳಿವು ವಿಳಾಸ ಹದಿನೆಂಟೈದು ಬೊಬ್ಬಿಡು ಕೂಗು ಅರಚು ಗಟ್ಟಿಯಾಗಿ ಹೇಳು ಇಲ್ಲಿ ನೋಡಿ ಆರನೇ ತರಗತಿ ಪಠ್ಯಪುಸ್ತಕದಲ್ಲೇ ನಪುಂಸಕಲಿಂಗ ಅಂದರೆ ಉದಾಹರಣೆಗಳು ನಾಮಕ್ಕೆ ಉದಾಹರಣೆಗಳು ಕಂಗಾಲಾಗು ಅನ್ನೋದಕ್ಕೆ ಅರ್ಥ ಕಂಗಾಲಾಗು ಅನ್ನೋದಕ್ಕೆ ಅರ್ಥ ಕಂಗೆಡು ತಬ್ಬಿಬ್ಬಾಗು ವಿಧೇಯತೆ ನಮ್ರತೆ ಅನುಸರಿಸುವ ಗುಣ ಪಾಂಡಿತ್ಯ ವಿದ್ವತ್ತು ನೀವು ಆದಷ್ಟು ಆರರಿಂದ ಹನ್ನೆರಡನೇ ತರಗತಿಯವರೆಗಿನ ಪಠ್ಯಪುಸ್ತಕಗಳನ್ನು ತೆಗೆದುಕೊಂಡು ಅಲ್ಲಿನ ಭಾಷಾಭ್ಯಾಸವನ್ನು ಅಭ್ಯಾಸ ಮಾಡ್ತಾ ಹೋದರೆ ಅಲ್ಲಿ ಎಲ್ಲನೂ ಗ್ರಾಮರು ಒಂದು ಏಯ್ಟಿ ಪರ್ಸೆಂಟ್ ಗ್ರಾಮರು ನಿಮಗೆ ಕವರ್ ಆಗಿಬಿಡುತ್ತೆ ನೀವು ಯಾರತ್ರ ಪುಸ್ತಕ ಇಲ್ವೋ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಓದ್ತಾ ಹೋಗಿ ಕನ್ನಡ ಸಬ್ಜೆಕ್ಟ್ ಟೀಚರ್ಸು ಇದು ಆರನೇ ತರಗತಿಯ ಪಠ್ಯಪುಸ್ತಕದಲ್ಲೇ ನುಡಿಗಟ್ಟು ಎಂದರೇನು ನೀರಿನ ಮೇಲೆ ಹೋಮ ಅಂದ್ರೇನು ಗಾದೆಗಳು ಮತ್ತು ಕೆಲವೊಂದಿಷ್ಟು ತತ್ಸಮತದ ಬ ಎಲ್ಲವೂ ಕೂಡ ಸಿಗುತ್ತೆ ನಾನು ನಿಮಗೆ ಪಠ್ಯಪುಸ್ತಕದಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದು ನೋಡ್ಸ್ಕೊಡ್ತಾ ಹೋಗ್ತೀನಿ ಆದರೆ ಆ ಪದಗಳ ಅರ್ಥವನ್ನು ಮಾತ್ರ ನಾನಿಲ್ಲಿ ವಿವರಣೆ ಕೊಡ್ತಾ ಹೋಗ್ತೀನಿ ಚಿಕೆ ಹಂಚುವಿಕೆ ಬೀಗು ಎಮ್ಮೆ ತಾಳು ಸಂದೇಶ ನಿರೂಪ ಉತ್ಪತ್ತಿ ಸೃಷ್ಟಿ ಉಂಟಾಗು ಹುಟ್ಟು ಪಾಸ್ವರ್ಡ್ ಅಂದರೆ ಗುಪ್ತ ಸಂಕೇತ ಚಾರಣ ಬೆಟ್ಟ ಗುಡ್ಡಗಳ ಕಾಡುಗೆ ಕಡೆಗೆ ಸಾಹಸದ ನಡಿಗೆ ದಂತಕತೆ ಬಾಯಿಂದ ಬಾಯಿಗೆ ಹರಡುವ ಕತೆ ಅಗ್ರಗಣ್ಯ ಮೊಟ್ಟಮೊದಲಿನ ಸರ್ವಶ್ರೇಷ್ಠ ದೇವೋದ್ದೇಶ ಎಂದರೆ ಗುರಿ ನೆಲೆ ಕಲ್ಪಿಸು ಇದರ ಅರ್ಥ ವೇದಿಕೆ ಒದಗಿಸು ಅಖಂಡ ಅರ್ಥ ಅವಿಚ್ಛಿನ್ನ ಪೂರ್ಣ ಬಾನು ಅಂದರೆ ಒತ್ತಕ್ಷರ ಇದೆ ಅದಕ್ಕೆ ರವಿ ಸೂರ್ಯ ನೇಸರು ಅರ್ಥ ಬರುತ್ತೆ ಬರೀ ಬಾನು ಒತ್ತಾಕ್ಷರ ಇಲ್ಲದೆ ಇರೋದು ಆಕಾಶ ಸಾರಿ ಆಗಸ ಆಕಾಶ ಗಗನ ಹಳಿ ಇದರ ಅರ್ಥ ದೂಷಿಸು ನಿಂದಿಸು ಮಿಡಿ ಈಚು ಕಸುಗಾಯಿ ಊಡು ಹುಣಿಸು ಚಿನ್ನಿಸು ಧನ್ಯತೆ ಇದರ ಅರ್ಥ ಸಂತೃಪ್ತಿ ಕೃತಜ್ಞತೆ ಉಪಕಾರ ಸ್ಮರಣೆ ಇಲ್ಲದ ಅಂತ ಬರುತ್ತೆ ಕೃತಜ್ಞತೆ ಎರಡನೇ ಗ ಅದರ ಕೆಳಗಡೆ ಒತ್ತಕ್ಷರ ಇದ್ದರೆ ಉಪಕಾರ ಸ್ಮರಣೆ ಇಲ್ಲದ ವ್ಯಕ್ತಿ ಅಂತಾಗುತ್ತೆ ಅದೇ ಕೃತಜ್ಞತೆ ಅಂತ ಇದ್ದರೆ ಉಪಕಾರ ಸ್ಮರಣೆ ಇರುವ ಅಂತ ಬರುತ್ತೆ ಎರಡಕ್ಕೂ ವ್ಯತ್ಯಾಸವನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ ಅರ್ಥಿ ಇದರ ಅರ್ಥ ಪ್ರೀತಿ ಅರ್ಥಿ ಎರಡನೇ ತ ಬಂದರೆ ಬೇಡುವವರು ಅಂತ ಅರ್ಥ ಬರುತ್ತೆ ಪಾವನ ಇದರ ಅರ್ಥ ಪವಿತ್ರ ಪವನ ಇದರ ಅರ್ಥ ಗಾಳಿ ಎಲ್ಲರೂ ಅಂದರೂ ಕೂಡ ಗಾಳಿ ಅರ್ಥ ಬರುತ್ತೆ ಹಾಡು ಆಟ ಮೇಕೆ ಅಂತ ಕೂಡ ಅರ್ಥ ಬರುತ್ತೆ ಹಾಡು ಅಂದರೆ ಗಾಯನ ಅಂತ ಅರ್ಥ ಬರುತ್ತೆ ಒಡಲು ಶರೀರ ಅಥವಾ ಹೊಟ್ಟೆ ಮಡಿಲು ಉಡಿ ಧರೆ ನೆಲ ಭೂಮಿ ಅಳಿ ಸಾಯು ನಾಶ ಒಂದು ಬರಡು ಸತ್ವಹೀನ ಕೊತ್ತಿಗಳು ಅಂದರೆ ಬೆಕ್ಕುಗಳು ಅರ್ಥ ಬರುತ್ತೆ ಖನಿ ಅಂದರೆ ಗಣಿ ಆಕಾರ ಕಾದಲ ಅದರ ಅರ್ಥ ಇನಿಯ ಪ್ರೀತಿಸುವಾತ ಸೆಳಕು ಅಂದರೆ ಇದರರ್ಥ ಚುರುಕು ಚಟುವಟಿಕೆ ಹರಳೆ ಇದರರ್ಥ ಹತ್ತಿ ಹುಲ್ಲು ಸಾರಿ ಹುಲು ಅಂದರೆ ಹುಲ್ಲು ಅಥವಾ ಲಘುವಾದ ಅಂತ ಅರ್ಥ ಬರುತ್ತೆ ನಬ ಆಕಾಶ ಗಗನ ಅಂಬರ ಹೊಳೆ ನದಿ ಮಿನುಗು ಕುಣಿ ಕುಳಿ ಹೊಂಡ ನರ್ತಿಸು ಕೊಳೆ ಕಲ್ಮಷ ಹೊಲಸು ಹರಿ ಓಡು ಪ್ರವಹಿಸು ಹೋಗು ತುಣುಕು ಚೂರು ತುಂಡು ನೋಡಿ ಪರ್ಷಿಯನ್ ಭಾಷೆಯ ಪದಗಳು ಅದರಲ್ಲಿ ಆರನೇ ತರಗತಿ ಪಠ್ಯಪುಸ್ತಕದಲ್ಲಿ ಸಿಕ್ಕಿರುವಂತಹ ಪದಗಳೇ ಇವಾಗಿರ್ತವೆ ತಡವೆ ಬಾರಿ ಸಲ ಜರೆ ನಿಂದಿಸು ಬೈಯು ಸ್ತುತಿ ಹೊಗಳಿಕೆ ಓಲೈಸು ಮೆಚ್ಚಿಸು ಚಾಳಿ ನಡವಳಿಕೆ ವರ್ತನೆ ಹುಲ್ಲೆ ಜಿಂಕೆ ಚಿಗರೆ ಮರೆವ ಗರ್ಜಿಸುವ ಕುಪ್ಪಳಿಸು ಹಾರು ಜಿಗಿಯು ಹದನ ರೀತಿ ಮಿಡಿತ ಬಡಿತ ಸ್ಪಂದನ ನಾಥ ಒಡೆಯ ಸ್ವಾಮಿ ರಣಚಂಡಿ ಯುದ್ಧ ದುರ್ಗೆ ದುರ್ಮತಿ ಕೆಟ್ಟ ಬುದ್ಧಿ ದುಷ್ಟ ವ್ಯಕ್ತಿ ಮಮ್ಮಲ ಮರುಗು ಅತಿಶಯವಾಗಿ ಮರುಗು ವಿಶೇಷವಾಗಿ ದುಃಖಪಡು ಹರಿ ತಿಳಿ ಕಲಿ ವೀರ ಶೂರ ಇದಿಷ್ಟು ಆರನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಸಿಕ್ಕಂತಹ ಪದಗಳ ಅರ್ಥವಾಗಿತ್ತು ಇವಾಗ ಏಳನೇ ತರಗತಿಯಲ್ಲಿ ಪಠ್ಯಪುಸ್ತಕದ ಕನ್ನಡ ಪುಸ್ತಕದಲ್ಲಿ ಸಿಕ್ಕಿರುವಂತಹ ಪದಗಳ ಅರ್ಥವನ್ನು ನೋಡ್ತಾ ಹೋಗೋಣ ಹಾಡ್ಗತೆ ಅಂದರೆ ಹಾಡು ಸೇರಿರುವ ಕತೆ ತರಾವರಿ ವಿಧ ವಿಧವಾದ ಪ್ರಾಣಿಗಿಂಡಿ ಕಾಡಿನಲ್ಲಿರುವ ಪ್ರಾಣಿಗಳು ನೀರು ಕುಡಿಯುವ ಕಿಂಡಿ ಅಂಗಳ ಅಂಗಣ ಪಲಾಯನ ಪಟಿಸು ಓಡಿಹೋಗು ಮಾಗು ವಾಸಿಯಾಗು ಒಣಗು ಮರ್ಜಿ ಇಷ್ಟ ಧೋರಣೆ ಅಚ್ಚಾದನ ಬಟ್ಟೆ ವಸ್ತ್ರ ಪರ್ಣ ಎಲೆ ಗೋಣು ಕುತ್ತಿಗೆ ಚರ್ವಣ ಅಗಿದು ತಿನ್ನುವುದು ಕಣ್ಣು ಕಪ್ಪಡಿ ಬಾವಲಿ ವಿದಾಯಕ ರಚನಾತ್ಮಕ ಕೊಳ್ಳ ಸೋಸಿದರು ಅನುಭವಿಸಿದರು ಎಂಜಲು ಹೊಸರು ಜಿನಗು ಬಿಸಿಲುಮಚ್ಚು ಬಿಸಿಲು ಮಾಳಿಗೆ ಬಡಿಗೆ ದೊಣ್ಣೆಕೋಲು ಲೋಕಾಭಿರಾಮ ಸಹಜವಾಗಿ ಪಾಶ ಹಗ್ಗ ಪರಂಬರಿಸು ಗಮನಿಸು ತಾರಮ್ಮಯ್ಯ ಅಂಗೈಹಾಡಿಸು ವಾತಾಯನ ಕಿಟಕಿ ಮದಿಸು ಕಡೆ ಸಾರಿ ಮತಿಸು ಕಡೆ ಪಗಡಿ ಕಾಣಿಕೆ ಅಥವಾ ಗೌರವ ಸಂಕ್ರಾಂತಿ ಅಂದರೆ ದಾಟುವಿಕೆ ಪ್ಯಾಟ್ ಮಾಲ್ ಅಂದರೆ ಆಧುನಿಕ ಮಾರುಕಟ್ಟೆಯ ಒಂದು ವಿಧ ಬೊಡ್ಡೆ ಮರದ ಕಾಂಡದ ಭಾಗ ಹರವು ವಿಸ್ತಾರ ವಾಹಿನಿ ನದಿ ಧ್ರುವತಾರೆ ಧ್ರುವ ನಕ್ಷತ್ರ ಸ್ಥಿರವಾದ ಲಕ್ಷ್ಯ ನಿರ್ಮುಕ್ತ ಸರ್ವ ಸ್ವತಂತ್ರ ಮಿಸುನಿ ಚಿನ್ನ ಹೊನ್ನು ಹರಿ ಕತ್ತರಿಸು ಪ್ರಭೆ ಕಾಂತಿ ಪ್ರಕಾಶ ಹೇಡಿಸು ಛೇಡಿಸು ಚೇಷ್ಟೆ ಮಾಡು ಕುತರ್ಕ ನ್ಯಾಯವಿಲ್ಲದ ಮಾತು ಪಥ ಮಾರ್ಗ ದಾರಿ ಬಟ್ಟೆ ಮಾರ್ಗ ದಾರಿ ಪ್ರಥಮರು ಅಂದರೆ ಶಿವಭಕ್ತರು ಹಳಿಮನ ದೃಢವಲ್ಲದ ಮನಸ್ಸು ಅಸ್ಥಿರವಾದ ಮನಸ್ಸು ಕರಣ ಓದಲು ಸರಿ ಒಡಲು ಶರೀರ ಹೊಸೆ ಹರಿ ಹುರಿಮಾಡು ಎಣೆ ಹಂಗು ಋಣ ಆಶ್ರಯ ವಸನ ವಸ್ತ್ರ ಬಟ್ಟೆ ಹದ್ದು ಎಲ್ಲೆ ಗಡಿ ಕನಲು ಕೋಪಗಳು ಸಿಟ್ಟಾಗು ಕೆಂಗೆಡಿ ಉರಿ ಬೆಂಕಿ ಕೆಂಪಾದ ಬೆಂಕಿ ಸದರೇರು ಅಂಗಳಸೇರು ಬಂಧಮುಕ್ತವಾಗು ಕಾರಿರುಳು ದಟ್ಟವಾದ ಕತ್ತಲೆ ಗುಡಿ ಬಾವುಟ ಚೇತನ ಒಕ್ಕೋರಲು ಒಗ್ಗಟ್ಟು ಒಂದೇ ಧ್ವನಿಯಾಗೂ ಕುಸುಮಾಲೆ ಹೂವಿನ ಮಾಲೆ ತೊಡರಿಸು ಧರಿಸು ಹಾಕು ಪಡವಿ ರಾಜ್ಯ ಆಣ್ಮ ಒಡೆಯ ಅಥವಾ ರಾಜ ದೊರೆ ಬಟ್ಟನೆಗಳು ಹೆಂಡತಿಯರು ಓಲಗ ರಾಜಸಭೆ ಚಾತುರಂಗ ಸೈನ್ಯದ ನಾಲ್ಕು ಅಂಗಗಳು ಅಂದರೆ ಆನೆ ಕುದುರೆ ರಥ ಕಾಲಾಳಿನ ಫಲ ಲೋಲ ಉತ್ಸುಕ ಸಂತೋಷ ಸುತ ಮಗ ತನುಜ ಬೇ ಜೀಯ ಸ್ವಾಮಿ ಒಡೆಯ ಅಖಿಲ ಸಕಲ ಎಲ್ಲ ಅಂದದಿ ರೀತಿಯಲ್ಲಿ ಅನಿತರೊಳಗೆ ಅಷ್ಟರಲ್ಲಿ ಇದಿಷ್ಟು ಆರು ಏಳನೇ ತರಗತಿಯಲ್ಲಿ ಪಠ್ಯಪುಸ್ತಕದ ಹಿಂಭಾಗದಲ್ಲಿ ಪದ ಪದಗಳ ಅರ್ಥ ಅನ್ನುವಂತಹ ಆಯ್ದುಕೊಂಡ ಪದಗಳಾಗಿದ್ದವು ಇಲ್ಲಿಯವರೆಗೂ ಆನಂದಶ್ರೀ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಆನಂದಶ್ರೀ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಒತ್ತುವುದರ ಮುಖಾಂತರ ಹಾಲಂತ ಸೆಲೆಕ್ಟ್ ಮಾಡಿ ನಾವು ಮಾಡುವ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫ್ರೀಯಾಗಿ ದೊರೆಯುತ್ತದೆ ಹಾಗೂ ನಿಮಗೆ ಈ ತರಗತಿ ಇಷ್ಟವಾಗಿದ್ದರೆ ಕಮ್ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ತರಗತಿ ಅನ್ನೋದನ್ನು ಕಮೆಂಟ್ ಮಾಡಿ ಜೊತೆಗೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸುತ್ತಿದ್ದೇನೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ